ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಜಿಲ್ಲಾಧ್ಯಕ್ಷರ ನೇಮಕ ಬಳ್ಳಾರಿಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸಂಘಟನೆ ಗುರಿ ಬಿಜೆಪಿ ಸ್ಥಳೀಯ ನಾಯಕರಲ್ಲ ಈಗ ರೆಡ್ಡಿ ಪಕ್ಷ ಸೇರ್ಪಡೆ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ನಂಜನಪ್ಪ ಜನಾರ್ದನ್ ರೆಡ್ಡಿ ಗಾಲಿ ಜನಾರ್ದನ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಪಾರ್ಟಿ ದಿನೇ ದಿನೇ ಚುರುಕಾಗ್ತಾ ಇದೆ ಈಗೇನು ಜನಾರ್ದನ್ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರು ಅವರೇ ಸಂಸ್ಥಾಪಕ ಅಧ್ಯಕ್ಷರು ಅಂತ ಕರ್ಕೊಂಬೋದು ನಾವು ಹಾಗಿದ್ರೆ ಜಿಲ್ಲಾ ಅಧ್ಯಕ್ಷರು ಯಾರಪ್ಪ ಜಿಲ್ಲಾಗೆ ಏನು ಪದಾಧಿಕಾರಿಗಳ ನೇಮಕ ಕಾರ್ಯಕರ್ತರ ನೇಮಕ ಒಂದು ಜವಾಬ್ದಾರಿ ಕೊಡಬೇಕು ಯಾಕೆ ಕೊಡ್ತಾ ಇಲ್ಲ ಏನಾಗ್ತಿದೆ ಜನಾರ್ದನ್ ರೆಡ್ಡಿ ಪಕ್ಷ ಇದೆಯಾ ಇಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಅದರ ಮೊದಲ ಹೆಜ್ಜೆಯಾಗಿ ಜನಾರ್ದನ್ ರೆಡ್ಡಿ ಅವರು ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಜಿಲ್ಲೆಯಲ್ಲಿ ಆ ಜನಾರ್ದನ್ ರೆಡ್ಡಿ ಅಂದರೆ ಅವರ ಒಂದು ಪಕ್ಷ ಆ್ಯಕ್ಟಿವ್ ಆಗಿದೆ ಸೊ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರ ಆದೇಶದ ಮೇರೆಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಗೋನಾಳ್ ರಾಜಶೇಖರ್ ಅವರನ್ನು ನೇಮಕ ಮಾಡಲಾಗಿದೆ ಎಸ್ ಗೋನಾಳ್ ರಾಜಶೇಖರ್ ಈಗ ಬಳ್ಳಾರಿ ಜಿಲ್ಲೆಯ ಕರ್ನಾಟಕ ಏನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕೆ ಆರ್ ಪಿ ಪಿ ಪಕ್ಷದ ಬಳ್ಳಾರಿ ಅಧ್ಯಕ್ಷರಾಗಿ ಗೋನಾಳ್ ರಾಜಶೇಖರ್ ಅಧ್ಯ ಏನು ಆಯ್ಕೆ ಆಗಿದ್ದಾರೆ ಇದು ಒಂದು ಇನ್ನೊಬ್ಬರು ಗೋನಾಳ್ ರಾಜಶೇಖರ್ ಗೌಡ ಅವರು ಹಂಪಿ ಶ್ರೀ ಸೇವಾ ಶಿಕ್ಷಣ ಸಮಿತಿ ಅಧ್ಯಕ್ಷರು ಬಳ್ಳಾರಿ ಜಿಲ್ಲೆಯ ರೈತ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಹಂಪಮ್ಮ ಅಥವಾ ಹಂಪಿ ರಮಣ ಅವರನ್ನು ಬಳ್ಳಾರಿ ಜಿಲ್ಲಾ ಮಹಿಳಾ ಶಕ್ತಿ ಘಟಕದ ಅಧ್ಯಕ್ಷರು ಎಸ್ ಬಳ್ಳಾರಿ ಜಿಲ್ಲಾ ಮಹಿಳಾ ಶಕ್ತಿ ಘಟಕದ ಅಧ್ಯಕ್ಷರಾಗಿ ಹಂಪಿ ರಮಣ ಅಥವಾ ಹಂಪಮ್ಮನವರ ನೇಮಕ ಮಾಡಲಾಗಿದೆ ಅಂದರೆ ಜಿಲ್ಲಾಧ್ಯಕ್ಷರಾಗಿ ಗೋನಾಳ್ ರಾಜಶೇಖರ್ ಜೊತೆಗೆ ಜಿಲ್ಲಾ ಮಹಿಳಾ ಶಕ್ತಿ ಘಟಕದ ಅಧ್ಯಕ್ಷರಾಗಿ ಹಂಪಿ ರಮಣ ಅಥವಾ ಹಂಪಮ್ಮ ಅವರ ನೇಮಕ ಮಾಡಲಾಗಿದೆ ಇದರ ಜೊತೆಗೆ ಬಳ್ಳಾರಿ ಜಿಲ್ಲಾ ಯುವ ಶಕ್ತಿ ಘಟಕದ ಅಧ್ಯಕ್ಷರಾಗಿ ಕೂಡ ಒಬ್ಬರನ್ನ ನೇಮಕ ಮಾಡಲಾಗಿದೆ ಅವ್ರು ಯಾರಪ್ಪ ಅಂದರೆ ಏನು ಅಖಿಲ ಕರ್ನಾಟಕ ವಿರಶೇವ ಲಿಂಗಾಯತ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆಯ ಬಳ್ಳಾರಿಯ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ರಾಜಶೇಖರ್ ಅವರನ್ನು ಯುವಶಕ್ತಿ ಘಟಕದ ಅಂದರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಯುವಶಕ್ತಿ ಘಟಕದ ಬಳ್ಳಾರಿ ಅಧ್ಯಕ್ಷರನ್ನಾಗಿ ರಾಜಶೇಖರ್ ಅವರನ್ನು ನೇಮಕ ಮಾಡಲಾಗಿದೆ ಮಹಿಳಾ ಘಟಕದ ಅಧ್ಯಕ್ಷರಾಯಿತು ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷ ಆಯಿತು ಬಳ್ಳಾರಿ ಜಿಲ್ಲೆಯ ಯುವಶಕ್ತಿಯ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅಂದರೆ ಒಂದು ಪಕ್ಷಕ್ಕೆ ಏನು ಬೇಕೋ ಆ ಒಂದು ಜಿಲ್ಲೆಯಲ್ಲಿ ಸದೃಢ ಮಾಡೋದಕ್ಕೆ ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ ಇವ್ರನ್ನ ಆಯ್ಕೆ ಮಾಡಲಾಗಿದೆ ಇವರೆಲ್ಲರೂ ಕೂಡ ಈ ಹಿಂದೆ ಬಿ ಜೆ ಪಿಯಲ್ಲಿ ಇದ್ದಂಥವ್ರು ಬಿ ಜೆ ಪಿಯಲ್ಲಿ ಗುರ್ತಿಸ್ಕೊಂಡಿದ್ದರು ರೆಡ್ಡಿಯವರ ಒಂದು ಬಣ್ಣದಲ್ಲೇ ಇದ್ದರು ರೆಡ್ಡಿ ರಾಜಕಾರಣದಲ್ಲಿ ಇಲ್ಲದೇ ಇದ್ದ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಬಿ ಜೆ ಪಿಯಲ್ಲೇ ಸಕ್ರಿಯರಾಗಿದ್ದರು ಸೊ ಹೀಗಾಗಿ ಇವರೆಲ್ಲರೂ ಕೂಡ ಈಗ ಬಿ ಜೆ ಪಿಗೆ ಗುಡ್ ಬೈ ಹೇಳಿ ಈಗ ಕೆ ಆರ್ ಪಿ ಪಿ ಕಾರಣ ಏನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಈಗ ಅವರಿಗೆ ಒಂದು ಪೊಸಿಷನ್ ಕೊಟ್ಟಿದ್ದಾರೆ ಇದೇ ರೀತಿಯ ಪೊಸಿಷನನ್ನು ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಆಗ್ತಾಯಿದೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಕೂಡ ನೇಮಕ ಮಾಡಲಾಗ್ತಾಯಿದೆ ಆಯಾ ಸ್ಥಳೀಯ ತಾಲೂಕು ಮಟ್ಟದ ಅಧ್ಯಕ್ಷರನ್ನ ಜೊತೆಗೆ ಜಿಲ್ಲಾ ಮಟ್ಟದ ಅಧ್ಯಕ್ಷರನ್ನ ನೇಮಕವನ್ನು ಮಾಡಲಾಗ್ತಿದೆ ಸೊ ಹಿಂದೆ ಬೂಡ ಅಧ್ಯಕ್ಷರು ಆಗಿದಂತಹ ದಮ್ಮೂರು ಶೇಖರ್ ರಾಜೀನಾಮೆಯನ್ನು ಕೊಟ್ಟಿದ್ದರು ಅವ್ರ ಜೊತೆ ಕೆಲವೊಂದಿಷ್ಟು ಮಾಜಿ ಕಾರ್ಪೊರೇಟರು ಕೆಲವೊಂದಿಷ್ಟು ಬೆಂಬಲಿಗರು ಎಲ್ಲರೂ ಕೂಡ ಬಿ ಜೆ ಪಿಗೆ ರಾಜೀನಾಮೆಯನ್ನು ಕೊಟ್ಟು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಸೇರ್ಪಡೆ ಆಗಿದ್ದರು ಸೊ ಅಲ್ಲಿಗೆ ಬಿ ಜೆ ಪಿಗು ದೊಡ್ಡ ಮಟ್ಟದ ಸ್ಥಳೀಯವಾಗಿ ದ ರಾಷ್ಟ್ರ ಮಟ್ಟದಲ್ಲೋ ರಾಜ್ಯ ಮಟ್ಟದಲ್ಲೋ ಅಲ್ಲದೇ ಇದ್ರೂ ಕೂಡ ಬಳ್ಳಾರಿ ಮತ್ತು ಕೊಪ್ಪಳ ಭಾಗದಲ್ಲಿ ಜನಾರ್ದನ್ ರೆಡ್ಡಿಯವರ ಪಕ್ಷ ಬಿ ಜೆ ಪಿಗೆ ಒಂದು ರೀತಿ ಶಾಕನ್ನು ಕೊಡ್ತಾ ಇದೆ ಬಿಗ್ ಶಾಕ್ ಅಂತ ಕೊಡ್ತಾಯಿದೆ ರ ಜನಾರ್ದನ್ ರೆಡ್ಡಿಯವರ ರಾಜಕೀಯ ಆಟಕ್ಕೆ ಒಂದು ರೀತಿ ಸ್ಥಳೀಯ ಬಿ ಜೆ ಪಿ ತಂಡ ಹೊಡಿತಾ ಇದೆ ಅಂದರೆ ತಪ್ಪಿಲ್ಲ ಎಲ್ಲರೂ ಕೂಡ ಸ್ಥಳೀಯ ಸ್ಥಳೀಯ ನಾಯಕರೆಲ್ಲರೂ ಕೂಡ ಬಿ ಜೆ ಪಿಗೆ ಬೈ ಬೈ ಹೇಳಿ ಕೈ ಕೊಟ್ಟು ಈಗ ರೆಡ್ಡಿ ಪಾರ್ಟಿಗೆ ಹೋಗ್ತಾ ಇದ್ದಾರೆ ಸೊ ರೆಡ್ಡಿ ಪಾರ್ಟಿಯ ಪ್ರಭಾವಕ್ಕೆ ಬಿ ಜೆ ಪಿ ನಾಯಕರು ಒಂದು ರೀತಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದಾರೆ ಸದ್ಯಕ್ಕೆ ಬಿ ಜೆ ಪಿ ನಾಯಕರನ್ನು ತುಂಬ ಸೆಳೀತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರನ್ನು ಕೂಡ ಕಾಂಗ್ರೆಸ್ ಸ್ಥಳೀಯ ನಾಯಕರನ್ನು ಕೂಡ ಸೆಳೀಬಹುದು ರೆಡ್ಡಿ ಪಾರ್ಟಿ ಅಥವಾ ರೆಡ್ಡಿ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಟಿಕೆಟ್ ಸಿಗದ ಆಕಾಂಕ್ಷಿಗಳು ಏನಿದ್ರು ಅತೃಪ್ತರು ಆಕಾಂಕ್ಷಿಗಳು ಟಿಕೆಟ್ ಸಿಕ್ಕೇ ಯಾರು ಸಿಗಲು ಅವ್ರನ್ನೆಲ್ಲನೂ ಸೇರಿಸ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸೋದು ಅಥವಾ ಬೇರೆಯವ್ರನ್ನ ಸೋಲ್ಸೋದು ಏನೋ ಒಂದು ಆಗುತ್ತೆ ಒಟ್ಟಿನಲ್ಲಿ ರೆಡ್ಡಿ ಅವರ ಪಕ್ಷಕ್ಕೆ ಅವರ ಪಕ್ಷದ ಒಂದು ಬೆಳವಣಿಗೆಗೆ ಏನು ಬಿ ಜೆ ಪಿ ಒಂದು ರೀತಿ ತಂಡ ಹೊಡಿತಾ ಇದೆ ಅಂತ ಚರ್ಚೆ ಆಗ್ತಿದೆ ಎಸ್ ನಿಮ್ಮ ಪ್ರಕಾರ ಬಳ್ಳಾರಿ ಮತ್ತು ಕೊಪ್ಪಳದಲ್ಲಿ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡ್ತಾರಾ ರೆಡ್ಡಿ ಮತ್ತು ರೆಡ್ಡಿ ಅವರ ಪಾರ್ಟಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು